ಈಗ ಇರುವಂತದ್ದು ದ್ವಿತೀಯ ಪಿಯುಸಿ ಪರೀಕ್ಷೆ ಮತ್ತು ಎಸ್ಎಲ್ಸಿ ಪರೀಕ್ಷೆ ರದ್ದಾಗುತ್ತಾ ಪರೀಕ್ಷೆ ನಡೆಸ್ತಾರ, ನಡೆಸೋದಾದ್ರೆ ಯಾವ ರೀತಿಯಲ್ಲಿ, ಏನ್ ಆಯ್ಕೆಗಳಿವೆ ಈಗ ಸರ್ಕಾರದ ಎದುರಿಗೆ, ಶಿಕ್ಷಣ ತಜ್ಞರು ಹೇಳೋದೇನು, ಇದೆಲ್ಲವನ್ನ ನಿಮ್ಮ ಮುಂದಿಡ್ತಾ ಇದೀವಿ. ಎಸ್ ನಮ್ಮ ರಿಪೋರ್ಟರ್ ನಂದೀಶ್ ವಿವರಿಸ್ತಾ ಇದ್ರು. ನಂದೀಶ್, ಈಗ ಸರ್ಕಾರದ ಮುಂದಿರುವ ಆಯ್ಕೆಗಳೇನು, ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಂದಿದೆಯಾ ಸರ್ಕಾರ? ಪ್ರತಿಮಾ, ಏನಂತಂದರೆ ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಮೂರೇ ಆಯ್ಕೆಗಳು. ಯಾಕೆಂತಂದರೆ ಒಂದು ಪರೀಕ್ಷೆಯನ್ನು ನಡೆಸಬೇಕು ಇಲ್ಲ ನಡೆಸಬಾರ್ದು ಅನ್ನುವಂಥದ್ದು, ಜೊತೆಗೆ ಪರೀಕ್ಷೆಯನ್ನು ನಡೆಸಿದ ರದ್ದು ಮಾಡಿದರೆ ಯಾವ ರೀತಿ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು, ಅದಕ್ಕೂ ಕೂಡ ಇವತ್ತು ಅಂತಿಮವಾದಂಥ ಒಂದು ಉತ್ತರವನ್ನು ರಾಜ್ಯ ಸರ್ಕಾರದಿಂದ ಸಿಗುತ್ತೆ. ಯಾಕೆಂದರೆ ಪರೀಕ್ಷೆ ವಿಚಾರವಾಗಿ ಕಳೆದ 2-3 ತಿಂಗಳಿಂದಲೂ ಕೂಡ SSLC ಮತ್ತು PUC ಪರೀಕ್ಷೆಗಳು ರಾಜ್ಯದಲ್ಲಿ ನಡೀತಾವಾ ನಡೆಯೋದಿಲ್ಲ ಅನ್ನುವಂಥದ್ದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಆಗಿತ್ತು. ಯಾಕೆಂದರೆ 2 ಬಾರಿ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿತ್ತು, ಆದರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾದಿಂದಾಗಿ ಇಡೀ ಪರೀಕ್ಷೆಯನ್ನೇ ರದ್ದುಪಡಿಸಿದ್ರು. ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಪರೀಕ್ಷೆಗಳನ್ನು ಮುಂದೂಡುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಅಂತಿಮವಾಗಿ ಕೇಂದ್ರ ಸರ್ಕಾರ CBSE ಮತ್ತು ICSE ಪರೀಕ್ಷೆಗಳು ರದ್ದುಪಡಿಸಿದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಆ ಒಂದು ಟೆನ್ಷನ್ ಶುರುವಾಗಿತ್ತು. ಯಾಕೆಂದರೆ ಕಳೆದ 3-4 ದಿನಗಳಿಂದಲೂ ಕೂಡ ಪರೀಕ್ಷೆ ವಿಚಾರವಾಗಿ ಆ ಮುಂದಕ್ಕೆ ಹಾಕ್ತಾನೆ ಬರ್ತಾ ಇತ್ತು. ಅಂದರೆ ಯಾವುದೇ ತರಹ ಸ್ಪಷ್ಟವಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿರಲಿಲ್ಲ. ಯಾಕೆಂತಂದರೆ ಒಂದು ಕಡೆ ಶಿಕ್ಷಣ ತಜ್ಞರು, ಪೋಷಕರು, ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ರು. ಯಾಕೆಂತಂದರೆ ಇಂಥ ಸಮಯದಲ್ಲಿ ಪರೀಕ್ಷೆಗಳನ್ನು ನಡೆಸಬಾರ್ದು ಅನ್ನುವಂಥದ್ದು ಶಿಕ್ಷಣ ತಜ್ಞರು ಸರ್ಕಾರಕ್ಕೆ ಕೊಟ್ಟಿರುವಂಥ ಸಲಹೆಯಲ್ಲಿ ಪ್ರಮುಖವಾಗಿ ಒತ್ತಿ ಆದಂತ ಹೇಳಿದರು. ಇದ್ರ ಜೊತೆಗೆ ಏನಂತಂದರೆ ಸಚಿವರು ಕೂಡ ಪರೀಕ್ಷೆ ನಡೆಸುವ ಕುರಿತು ಸಾಕಷ್ಟು ಒಂದು ರೀತಿ ಒಲವನ್ನು ವ್ಯಕ್ತಪಡಿಸಿದರು. ಕಳೆದ 10 ದಿನಗಳ ಹಿಂದೆ ಕೇಂದ್ರ ಶಿಕ್ಷಣ ಸಚಿವರ ಸಭೆಯಲ್ಲಿ ಕೂಡ ರಾಜ್ಯದಲ್ಲಿ SSLC ಮತ್ತು PUC ಪರೀಕ್ಷೆ ಬೋರ್ಡ್ ಪರೀಕ್ಷೆಗಳನ್ನು ಯಾವುದೇ ಮಾದರಿಯಲ್ಲಿ ಆದರೂ ಸಹಿತ ಪರೀಕ್ಷೆಗಳನ್ನು ನಡೆಸಿ ಅವರನ್ನು ಮುಂದಕ್ಕೆ ಕಳಿಸಬೇಕು ಅನ್ನುವಂಥ ಒಂದು ಒಲವನ್ನು ಆ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಆದರೆ ಕಳೆದ 3-4 ದಿನಗಳಿಂದಲೂ ಕೂಡ CBSE ಮತ್ತು ICSE ಪರೀಕ್ಷೆಗಳು ರದ್ದಾದ ಬೆನ್ನಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಮಾಧ್ಯಮಗಳ ಮುಂದೆ ಬಂದು ಸಚಿವ ಸುರೇಶ್ ಕುಮಾರ್ ಅವರು ಕೊಟ್ಟಿರಲಿಲ್ಲ. ಯಾಕೆಂತಂದರೆ ಪರೀಕ್ಷೆಗಳನ್ನು ನಡೆಸೋದ್ರ ಬಗ್ಗೆ ಅವರು ಹೆಚ್ಚು ಒಲವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಇವತ್ತು ಪರೀಕ್ಷೆಯ ನಿರ್ಧಾರದ ಕುರಿತು ಅಂತಿಮವಾಗಿ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಯಾಕೆಂತಂದರೆ ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಎಲ್ಲ ವಲಯಗಳಿಂದ ಸಚಿವರು ತಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿದ್ದಾರೆ. ಯಾಕೆಂದರೆ ಒಂದು ಕಡೆ ಶಿಕ್ಷಣ ತಜ್ಞರು, ಪೋಷಕರು ಮತ್ತು ಕ್ಯಾಬಿನೆಟ್ ಸಚಿವರಿಂದಲೂ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಬೇಕೋ ನಡೆಸಬಾರ್ದೋ, ರದ್ದು ಮಾಡಿದರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಎಲ್ಲ ಹಿರಿಯರು ಮತ್ತು ತಜ್ಞರಿಂದ ಸಲಹೆಗಳನ್ನು ಪಡೆದು ಅಂತಿಮವಾದಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಂದು ಕಡೆ ಈಗಾಗಲೇ ಕೇಂದ್ರ ಸರ್ಕಾರ CBSE ICSE ಪರೀಕ್ಷೆಗಳನ್ನು ನಿರ್ಧಾರ ಮಾಡಿ ರದ್ದು ಮಾಡಿರುವಂಥದ್ದು, ಸುಪ್ರೀಂ ಕೋರ್ಟ್ ಅದನ್ನು ಸ್ವಾಗತ ಮಾಡಿದೆ. ಅದೇ ಮಾದರಿಯಲ್ಲಿ ಈಗ ರಾಜ್ಯ ಸರ್ಕಾರದ ಕೂಡ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳನ್ನು ರದ್ದು ಮಾಡ್ತಾರೆ ಅನ್ನುವಂಥದ್ದು ಈಗ ನಮಗೆ ಉನ್ನತ ಮೂಲಗಳು, ಶಿಕ್ಷಣ ಇಲಾಖೆಯ ಉನ್ನತ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ನೀವು ತೆಗೆದುಕೊಂಡಿರುವಂಥ ನಿರ್ಧಾರ ಸರಿ ಇದೆ. ಯಾಕೆಂದರೆ ಇಂಥ ಸಮಯದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ತೆಗೆದುಕೊಂಡಿರುವಂಥದ್ದು ನಿರ್ಧಾರ ಸೂಕ್ತವಾಗಿದೆ. ಹೀಗಾಗಿ ಫಲಿತಾಂಶ ಎಷ್ಟು ವಾರದಲ್ಲಿ ಕೊಡ್ತೀರಾ, 2 ವಾರದಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಬೇಕು, ಯಾವ ರೀತಿ ಪ್ರಕಟ ಮಾಡ್ತೀರಾ ಅನ್ನುವಂಥದ್ದು ಈಗಾಗಲೇ ಉತ್ತರವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೇಳಿರುವಂಥದ್ದು. ಆದರೆ ಇದೀಗ ರಾಜ್ಯ ಸರ್ಕಾರ ಕೂಡ SSLC ಮತ್ತು PUC ಪರೀಕ್ಷೆಗಳನ್ನು ಅಂತಿಮವಾಗಿ ರದ್ದು ಮಾಡುವಂತಹ ಒಂದು ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ರದ್ದು ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಈಗ 10 ಗಂಟೆಯ ಪ್ರೆಸ್ ಮೀಟ್ನಲ್ಲಿ ಸಚಿವರು ವಿವರಣೆ ಕೊಡ್ತಾರೆ. ಪ್ರತಿಮಾ, ನಂದೀಶ್ ಅಂದ್ರೆ ಈಗ ತಜ್ಞರು ಹೇಳೋದು ರದ್ದು ಮಾಡಿ ಅಂತ, ಆದರೆ ಅವರು ಕೆಲವು ಅಂಶಗಳನ್ನ ಕೂಡ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಮಕ್ಕಳಿಗೆ ಕಲಿಕಾ ನಷ್ಟ ತುಂಬೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ, ಅಂದ್ರೆ ರಿಸಲ್ಟ್ ಯಾವ ರೀತಿ ಕೊಡಬೇಕು, ಅವರ ಪೋರ್ಷನ್ ಯಾವ ರೀತಿಯಲ್ಲಿ ಅವರಿಗೆ ಅವರನ್ನ ರೆಡಿ ಮಾಡಬೇಕು, ಹೇಗೆ ಮುಂದಿನ ತರಗತಿ ಅನ್ನೋದ್ರ ಬಗ್ಗೆ ತಜ್ಞರು ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾ ಇದ್ದಾರೆ? ಪ್ರತಿಮಾ, ಏನಂತಂದರೆ ಈಗಾಗಲೇ 10 ಮತ್ತು ದ್ವಿತೀಯ PUC ಪರೀಕ್ಷೆಗಳನ್ನು ಈಗಾಗಲೇ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಕಳೆದ 3 ವರ್ಷಗಳ ಅವರ ಒಂದು ಕಲಿಕಾ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಪರಿಶೀಲನೆ ನಡೆಸಿ, ಜೊತೆಗೆ ಅವರಿಗೆ ಯಾವ ರೀತಿ ಅಂಕಗಳು ಮತ್ತು ಫೈನಲ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಅಂಕಗಳನ್ನು ಕ್ರೋಢೀಕರಿಸಿ ಅಂತಿಮವಾಗಿ ಆ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ಕೊಡಬಹುದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು, ಜೊತೆಗೆ ಶಿಕ್ಷಣ ತಜ್ಞರು ಬೋರ್ಡ್ ಎಕ್ಸಾಮ್ಗಳು ಬೇಡ, ಕಾಲೇಜು ಮಟ್ಟದಲ್ಲೇ ನೀವು ಪರೀಕ್ಷೆಯನ್ನು ನಡೆಸಿ ಅನ್ನುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಲೇಜು ಹಂತಗಳಲ್ಲೂ ಕೂಡ ಪರೀಕ್ಷೆಗಳನ್ನು ನಡೆಸುವಂತಹ ಸಾಹಸಕ್ಕೆ ಶಿಕ್ಷಣ ಇಲಾಖೆ ಕೈ ಹಾಕುವುದಿಲ್ಲ. ಯಾಕೆಂತಂದರೆ ಕಾಲೇಜುಗಳ ಮಟ್ಟದಲ್ಲಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಕೊಡೋದಕ್ಕೆ ಸಾಕಷ್ಟು ಪ್ರೋಸೆಸ್ ಹಿಡಿಯುತ್ತೆ. ಹೀಗಾಗಿ ಈಗಾಗಲೇ CBSE ಮತ್ತು ICSE ಪರೀಕ್ಷೆಗಳ ಫಲಿತಾಂಶವನ್ನು ಕೊಡೋದಕ್ಕೆ ಈಗಾಗಲೇ ಕೇಂದ್ರ ಪರೀಕ್ಷಾ ಮಂಡಳಿ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಇನ್ನೆರಡು ವಾರದಲ್ಲಿ ಫಲಿತಾಂಶಗಳನ್ನು ಕೊಡ್ತಾರೆ. ಹೀಗಾಗಿ ಇದರ ಬೆನ್ನಲ್ಲೇ ಕೂಡ ರಾಜ್ಯ ಪಠ್ಯಕ್ರಮದ ಫಲಿತಾಂಶಗಳನ್ನು ಕೂಡ ಪ್ರಕಟ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಏನು ಫಲಿತಾಂಶ ಕೊಡೋದಕ್ಕೆ ಸಾಕಷ್ಟು ಪ್ರೋಸೆಸ್ ಹಿಡಿಯುತ್ತೆ.
ಉಳಿಯುತ್ತೆ. ಹೀಗಾಗಿ ಕಳೆದ 3 ವರ್ಷಗಳಾದರೆ ವಿದ್ಯಾರ್ಥಿಗಳ ಏನು ದ್ವಿತೀಯ ಪಿ ಯು ಸಿಯಲ್ಲಿದ್ದರೆ ಅವರು ಫಸ್ಟ್ ಪಿ ಯು ಸಿ, ಟೆಂತು ಮತ್ತು ನೈನ್ತು ಈ 3 ವರ್ಷಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಪರಿಶೀಲಿಸಿ ಅವರಿಗೆ ಮುಂದಿನ ತರಗತಿಗೆ ಪಾಸ್ ಮಾಡ್ತಾರೆ. ಇದ್ರ ಜೊತೆಗೆ ಸಿ ಇ ಟಿ ಮತ್ತು ನೀಟ್ ಪರೀಕ್ಷೆಗಳಿಗೆ ತಯಾರಾಗಿರಬೇಕಾಗಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಪ್ರೋಸೆಸನ್ನು ಬೇಗ ಮುಗಿಸುವಂಥ ಹಂತಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ. ಇನ್ನು ಉಳಿದಂಗೆ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಹಂತದವನ್ನು ಯಾವ ರೀತಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಶಿಕ್ಷಣ ತಜ್ಞರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ವಾಟ್ಸಪ್ ಮತ್ತು ದೂರದರ್ಶನ ಚಂದನದ ಮೂಲಕ ಅವರಿಗೆ ಆನ್ಲೈನ್ ಮೂಲಕ ಪಾಠವನ್ನು ಮಾಡ್ಬೋದು. ಈ ಮೂಲಕ ನಿರಂತರವಾಗಿ ಮಕ್ಕಳ ಮೇಲೆ ಕಲಿಕೆಯನ್ನು ಕೊಡ್ಬೋದು ಅನ್ನುವಂಥದ್ದು ಸಲಹೆ ಕೊಟ್ಟಿರುವಂಥದ್ದು. ಈಗ ಪ್ರಮುಖವಾಗಿ SSLC ಮತ್ತು ದ್ವಿತೀಯ PUC ವಿಚಾರವಾಗಿ ಇವತ್ತು ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ಆ ಮಕ್ಕಳಿಗೆ 3 ವರ್ಷಗಳ ಶೈಕ್ಷಣಿಕ ಪ್ರಗತಿಯ ಅಂಕಗಳನ್ನು ಆಧರಿಸಿ ಮುಂದಿನ ಹಂತಕ್ಕೆ ಕಳಿಸ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.